ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಹಾಸಿನಿ ಸವಿರುಚಿ. ನಾನು ಇವತ್ತು ಮೆಂತೆ ಪರೋಟ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನು 2 ಬೌಲ್ ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಈಗ ನಾನು ಇದಕ್ಕೆ 2 ಟೀಸ್ಪೂನ್ ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ. ಮತ್ತೆ 2 ಟೀಸ್ಪೂನ್ ಮೊಸರು ಹಾಕ್ತಾ ಇದ್ದೀನಿ. 1 ಟೀಸ್ಪೂನ್ ಹಸಿಮೆಣಸಿನಕಾಯಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಮತ್ತು ತೊಳೆದು ಹೆಚ್ಚಿರುವಂತ ಮೆಂತ್ಯ ಸೊಪ್ಪು ಹಾಕ್ತಾ ಇದ್ದೀನಿ. 1 ಟೀಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ. 1/2 ಟೀಸ್ಪೂನ್ ಅಚ್ಚ ಕಾಳದ ಪುಡಿ ಹಾಕ್ತಾ ಇದ್ದೀನಿ. ಕಾಳದ ಪುಡಿ ಇದನ್ನ ನಿಮ್ಗೆ ಬೇಕಂದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಬೇಡ ಅಂದ್ರೆ ಬೇಡ. 1/2 ಟೀಸ್ಪೂನ್ ಅರಿಶಿನ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈಗ ಇದನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ತರ ಚೆನ್ನಾಗಿ ಕಲಸ್ಕೋಬೇಕು. ಇದಕ್ಕೆ ಮೊಸರು ಹಾಕೊಂಡ್ರೆ ಮೊಸರು ಹಾಕೊಂಡ್ರೆ ಪರೋಟ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಕಲಸ್ಬೇಕು, ಚೆನ್ನಾಗಿ ನಾದ್ಕೋಬೇಕು ಇದನ್ನ. ಈ ತರ ನಾದಿಟ್ಕೊಂಡಿದ್ದೀನಿ. ಇದಕ್ಕೆ 1 ಟೀಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಈ ತರ ಎಣ್ಣೆ ಹಚ್ಚಿಟ್ಟು 1/2 ಗಂಟೆ ನೆನೆಸೋಕೆ ಇಡ್ಬೇಕು ಇದನ್ನ. ಈಗ 1/2 ಗಂಟೆ ಚೆನ್ನಾಗಿ ಹಿಟ್ಟು ನೆನೆದಿದೆ. ಈ ತರ ಹಿಟ್ ಮಾಡ್ಕೊಂಡು ಒಂದು ಸಣ್ಣ ಸಣ್ಣ ಉಳ್ಳೆ ಮಾಡ್ಕೋಬೇಕು. ಸಣ್ಣ ಉಳೆ ಮಾಡ್ಕೋಬೇಕು. ಈಗ ಇಲ್ಲಿ ಕೆಳಗೆ ಹಿಟ್ಟು ಹಾಕೋಬೇಕು, ಒಣ ಹಿಟ್ಟು. ಗೋಧಿ ಹಿಟ್ಟು ಹಾಕ್ತಾ ಇದ್ದೀನಿ. ಮೇಲೇನು ಹಿಟ್ಟು ಹಾಕೊಂಡು ಇದನ್ನ ಲಟ್ಟಿಸ್ಬೇಕು ಈ ತರ. ಈ ತರ ಲಟ್ಟಿಸ್ಕೊಂಡು ಇದ್ರ ಮೇಲೆ ಎಣ್ಣೆ ಹಾಕೋಬೇಕು. ಇದನ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಮಾಡಿ ಈ ತರ ಮಾಡ್ಕೋಬೇಕು, ಈ ತರ ಮಡಿಸ್ಕೋಬೇಕು. ಈ ತರ ಮಾಡ್ಕೊಂಡು ಮತ್ತೆ ಇದನ್ನ ಲಟ್ಟಿಸ್ಕೋಬೇಕು ಹಿಟ್ಟು ಹಚ್ಚಿ. ಈ ತರ ಸ್ವಲ್ಪ ಹಿಟ್ಟು ಹಚ್ಕೊಂಡು ಮತ್ತೆ ಲಟ್ಟಿಸ್ಕೋಬೇಕು. ಇದನ್ನ ಲಟ್ಟಿಸ್ಕೋತಾ ಇದ್ದೀನಿ ಮತ್ತೆ. ಇದನ್ನ ಬಾರಿ ತೆಳಗೆ ಏನ್ ಲಟ್ಟಿಸ್ಕೋಬೇಡಿ, ಒಂಚೂರು ದಪ್ಪನೇ ಇರ್ಲಿ. ಈ ತರ ನೋಡಿ, ಈ ತರ ಲಟ್ಟಿಸ್ಕೋರಿ. ಈಗ ಒಲೆ ಮೇಲೆ ತವಾ ಕಾಯಕ್ಕಿಟ್ಟಿದ್ದೀನಿ. ಈಗ ಇದನ್ನ ಹಾಕ್ತಾ ಇದ್ದೀನಿ. ಒಲೆ ಜೋರು ಇಡ್ಬೇಕು. ಈ ತಾಲಿಪಟ್ಟನ ನೀವು ಈ ತರ ಮಾಡ್ಕೋಬೇಕು. ಈ ತರ ಮಾಡ್ಕೋದ್ರಿಂದ ಅದು ಚೆನ್ನಾಗಿ ಬರುತ್ತೆ. ನೀವು ಮೊದಲೇ ಎಣ್ಣೆ ಹಚ್ಕೋಬೇಡಿ, ಎರಡು ಕಡೆ ಬೇಯಿಸಿ ಎಣ್ಣೆ ಹಚ್ಕೋಬೇಕು. ಇದನ್ನ ಹೊಳಿಸ್ಕೋತಾ ಇದ್ದೀನಿ ಪರೋಟಾನ. ಈ ತರ ಚೆನ್ನಾಗಿ ಬೇಯಿಸ್ಕೋಬೇಕು. ನಿಮ್ ಕೈಯಿಂದ ಮಾಡೋಕ್ ಆಗ್ಲಿಲ್ಲ ಅಂತಂದ್ರೆ ನೀವು ಸೌಟ್ ತಗೊಂಡು ಮಾಡ್ಬೋದು.
ಈಗ ಇದ್ರ ಮೇಲೆ ಎಣ್ಣೆ ಹಚ್ತಾ ಇದ್ದೀನಿ. ಒಂದು ಅರ್ಧ ಟೀಸ್ಪೂನ್ ಎಣ್ಣೆ ಹಚ್ಚಿದ್ರೆ ಸಾಕು. ಈಗ ಮತ್ತೆ ಇದ್ರ ಮೇಲೆ ಎಣ್ಣೆ ಹಚ್ತಾ ಇದ್ದೀನಿ. ಈಗ ಪರೋಟ ರೆಡಿ ಆಗಿದೆ, ನಾನು ಇದನ್ನ ತೆಗಿತಾ ಇದ್ದೀನಿ. ನಾನು ಇನ್ನೊಂದು ಬೇರೆ ತರ ಪರೋಟ ಹೇಗ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಇದನ್ನ ಈ ತರ ಲಟ್ಟಿಸ್ಕೋಬೇಕು ರೌಂಡ್ ಆಗಿ, ರೌಂಡ್ ಆಗಿ ಲಟ್ಟಿಸ್ಕೊಂಡು ಈ ತರ ರೌಂಡ್ ಆಗಿ ಲಟ್ಟಿಸ್ಕೋಬೇಕು. ಇದ್ರ ಮೇಲೆ ಈಗ ಎಣ್ಣೆ ಹಾಕೋಬೇಕು. ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಮತ್ತೆ ಇದನ್ನ ಫೋಲ್ಡ್ ಮಾಡ್ಕೋಬೇಕು ಈ ತರ. ಮತ್ತೆ ಇದ್ರ ಮೇಲೆ ಎಣ್ಣೆ ಹಾಕೋಬೇಕು. ಈ ತರ ಎಣ್ಣೆ ಹಾಕೋಬೇಕು. ಇದನ್ನ ಮತ್ತೆ ಫೋಲ್ಡ್ ಮಾಡ್ಬೇಕು. ಇದನ್ನ ಹಿಟ್ಟಲ್ಲಿ ಇದನ್ನ ಮಾಡ್ಕೊಂಡು ಹಿಟ್ಟಚ್ಕೊಂಡು ಮತ್ತೆ ಈ ತರ ಲಟ್ಟಿಸ್ಬೇಕು. ಈ ತರ ಮೇಲಿನ ಲಟ್ಟಿಸ್ಕೊಂಡು ಈ ತರ ಸೈಡ್ ಲಟ್ಟಿಸ್ಕೋಬೇಕು. ಈ ತರ ಮತ್ತೆ ಲಟ್ಟಿಸ್ಕೋಬೇಕು. ಈ ತರ ಲಟ್ಟಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ, ರೌಂಡ್ ಆಗಿ ಬರ್ತಾ ಇದೆ ಅಲ್ವಾ. ಈಗ ಇದನ್ನ ನಾನು ರೌಂಡ್ ಆಗಿ ಲಟ್ಟಿಸ್ಕೊಂಡಿದ್ದೀನಿ. ಈಗ ಒಲೆ ಮೇಲೆ ತಾಲಿಪಟ್ಟಿ ಹಾಕ್ತಾ ಇದ್ದೀನಿ. ಪರೋಟ, ಮೆಂತೆ ಪರೋಟ ಹಾಕ್ತಾ ಇದ್ದೀನಿ. ಇದನ್ನ ಜೋರಾಗಿಟ್ಟು ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು. ಈ ತರ ತಿರುಗಿಸೋದ್ರಿಂದ ಚೆನ್ನಾಗಿ ಬರುತ್ತೆ. ಇದನ್ನ ಹೊಳಿಸ್ಕೊತಾ ಇದ್ದೀನಿ. ಈ ತರ ಮೇಲೆ ಎಣ್ಣೆ ಹಚ್ತಾ ಇದ್ದೀನಿ. ಈ ಸೈಡು ಹಚ್ತಾ ಇದ್ದೀನಿ. ಈಗ ಮೆಂತೆ ಪರೋಟ ರೆಡಿ ಆಗಿದೆ. ನಾನು ಇದನ್ನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ಈಗ ಬಿಸಿ ಬಿಸಿ ಮೆಂತೆ ಪರೋಟ ರೆಡಿ ಆಗಿದೆ. ಇದನ್ನ ಶೇಂಗಾ ಚಟ್ನಿ ಮತ್ತೆ ಮೊಸರು ಜೊತೆ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಮೆಂತೆ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೀವು ಈ ತರ ಮೆಂತೆ ಪರೋಟ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕೆಳಗಡೆ ಕಾಣೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.